ರಾಜ್ಯದಲ್ಲಿ ಕಾವೇರಿ ಇದ್ರೆ ನಾವೇ ಬಗೆಹರಿಸಿಕೊಳ್ಳತಾ ಇದ್ವಿ ಅಂತರರಾಜ್ಯ ಸಮಸ್ಯೆ ಅನ್ನೋದು ಕೇಂದ್ರ ಸಚಿವರಿಗೆ ತಿಳಿದಿಲ್ಲ ಅಂತ ಹೇಳಿ ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಕೃಷಿ ಸಚಿವ ಚಲುವರಾಯಿ ಸ್ವಾಮಿ ಕೇಂದ್ರ ಸಚಿವರಿಗೆ ಇದು ಅಂತರರಾಜ್ಯ ಸಮಸ್ಯೆ ಅನ್ನೋದು ತಿಳಿದಿಲ್ಲ ಅಂದ್ರೆ ಏನು ಮಾಡೋಕಾಗುತ್ತೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಕಾವೇರಿ ಹಂಚಿಕೆ ವಿಚಾರದಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದೇವೆ ಕಾವೇರಿ ವಿವಾದದ ಬಗ್ಗೆ ಸಚಿವ ಚಲುವರಾಯಿ ಸ್ವಾಮಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು ಕೇಂದ್ರ ಸಚಿವರಾಗಿರುವಂತ ಗಜೇಂದ್ರ ಸಿಂಗ್ ಶೇಖಾವತ್ ವಿರುದ್ಧ ಆಕ್ರೋಶವನ್ನ ಕೃಷಿ ಸಚಿವ ಚಲುವರಾಯಿ ಸ್ವಾಮಿ ವ್ಯಕ್ತಪಡಿಸಿದ್ದಾರೆ ಕಾವೇರಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಹರಿತಾ ಇದ್ದಿದ್ರೆ ಸಮಸ್ಯೆಯನ್ನ ನಾವೇ ಬಗೆಹರಿಸಿಕೊಳ್ಳತಾ ಇದ್ವಿ ಬೇರೆಲ್ಲೂ ಹೋಗ್ತಿರಲಿಲ್ಲ ಬಟ್ ಇದು ಅಂತರರಾಜ್ಯ ಸಮಸ್ಯೆ ಆದರೆ ಇದು ಅಂತರರಾಜ್ಯ ಸಮಸ್ಯೆ ಅನ್ನೋದು ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಗೊತ್ತಿಲ್ಲ ಅಂತಂದ್ರೆ ನಾವೇನ್ ಮಾಡೋಕಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಅಲ್ಲ ಅಲ್ಲ ಬ್ರದರ್ ಅವರಿಗೆ ನಾನು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ ಕೇಂದ್ರ ಸಚಿವರಿಗೆ ನಾನು ಲಘುವಾಗಿ ಮಾತಾಡಕ್ಕೆ ಹೋಗಲ್ಲ ಕಾವೇರಿ ಇಶ್ಯೂ ನಮ್ಮ ರಾಜ್ಯದ ವ್ಯಾಪ್ತಿಯಲ್ಲಿ ಇದ್ದರೆ ನಾವೇ ಡಿಸೈಡ್ ಮಾಡ್ಕತ್ತೀವಿ ನಾವು ಅವರ ಹತ್ರಕ್ಕೆ ಹೋಗಲ್ಲ ಇದು ಈಗಾಗಲೇ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ ಇರೋದು ಒಂದು ಸೆಕೆಂಡ್ ಒನ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಸೆಂಟ್ರಲ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮಾಡಿರ್ತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ನೀರು ಬಿಡೋದು ಅವರಿಗೆ ಎಟ್ಕೊಡಬೇಕು ನಾವು ಎಟ್ಟಿಟ್ಕೋಬೇಕು ಅನ್ನೋದು ತೀರ್ಮಾನ ಮಾಡೋದು ಆ ಮ್ಯಾನೇಜ್ಮೆಂಟ್ ಅಥಾರಿಟಿ ಸೋ ಕೇಂದ್ರ ಸಚಿವರಿಗೆ ಅಟ್ಟು ನನಗೆ ತಿಳಿದಿಲ್ಲ ಅಂದ್ರೆ ನಾನೇನು ಹೇಳಲಿಕ್ಕಾಗತ್ತೆ ನಾನು ಅವರಿಗಿಂತ ಬುದ್ಧಿವಂತ ಅಂತ ಹೇಳಲಿಕ್ಕಾಗತ್ತಾ ಖಂಡಿತ ಇಲ್ಲ ಆಮೇಲೆ ಎರಡನೇದು ಮಹಾನ್ ನಾಯಕರು 5 ವರ್ಷದಿಂದ ಅವರೇ ಆಡಳಿತ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ 2018 ರಲ್ಲಿ ಈ ತೀರ್ಮಾನ ಬಂದಿತ್ತು ಟ್ರಿಬ್ಯುನಲ್ ತೀರ್ಮಾನ ಅಲ್ವಾ 18 ರಿಂದ 23 ವರೆಗೂ 5 ವರ್ಷ ಆಗಿದೆ ಡಿಸ್ಟರ್ಸ್ ಪ್ರಾರಂಭ ಇನ್ನೂ ಮಾಡಕಾಗಿಲ್ಲ ಇದರ ಯಾರು ಹೊಣೆ ಹೊರಬೇಕಿದು ಕನಿಷ್ಠ ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಈಗ ಅಲೋಕೇಷನ್ ವಾಟರ್ ಕೊಟ್ಟಿದ್ದಾರೆ ತಮಿಳುನಾಡಿಗೆ ನಮಗೆ ಕೇರಳಕ್ಕೆ ಪದುಚೇರಿಗೆ ಅಲೋಕೇಷನ್ ಟ್ರಿಬ್ಯುನಲ್ ಕೊಟ್ಟಿದ್ದಾರೆ ಬಟ್ ಆದರೆ ನೀರು ಆ ಅಲೋಕೇಷನ್ ಪ್ರಕಾರ ಬಿಡ್ಲಿಕ್ಕೆ ಆಗದೇ ಇದ್ದಾಗ ನೀರು ಕೆಆರ್ಎಸ್ ಎಲ್ ಆಗಿರಬಹುದು ಕಾವೇರಿ ಇರತಕ್ಕಂತ 4 ಡ್ಯಾಮ್ ನಲ್ಲಿ ಆಗಿರಬಹುದು ಕೊರತೆ ಆದಾಗ ಇರೋಂತ ನೀರಿನಲ್ಲಿ ತಮಿಳುನಾಡಿಗೆ ಎಷ್ಟು ಕೊಡಬೇಕು ನಾವು ಎಟ್ಟಿಟ್ಕೋಬೇಕು ಅಲ್ಲಿ ಪರಿಸ್ಥಿತಿ ಏನು ಇಲ್ಲಿ ಪರಿಸ್ಥಿತಿ ಏನು ಮಾಡಿ ಡಿಸ್ಟರ್ಸ್ ಪ್ರಾರಂಭ ಮಾಡಬೇಕಾದದ್ದು ಯಾರು ಕೇಂದ್ರ ಸರ್ಕಾರ ಮಾಡಬೇಕಲ್ಲ ಡೈರೆಕ್ಷನ್ ಕೊಟ್ಟಿರ ಪ್ರಕಾರ ಅದನ್ನ ಯಾರು ಕೇಂದ್ರದ ಸಚಿವರು ಹೇಳಿದ್ದಾರೆ ಮಹಾನ್ ನಾಯಕರಿಗೆ ಅವರಿಗೆ ಒಂದು ಸ್ವಲ್ಪ ದಯಮಾಡಿ ನನ್ನ ಮೂಲಕ ತಮಗೆ ಬೇಜಾರ ತೊಂದರೆ ಆದರೂ ಪರವಾಗಿಲ್ಲ ತಿಳಿಸೋ ಅಂತ ಏನಾದ್ರು ಕೇಳಿದ್ರೆ ನಿಮ್ಮನ್ನು ಟಿ ವಿ ಮುಂದೆ ಹೇಳೋ ಅಂತ ಪ್ರಯತ್ನ ಮಾಡಿ 5 ವರ್ಷ ಏನು ಇವತ್ತು ಯಡಿಯೂರಪ್ಪನವರು ಮಾತಾಡ್ತಾ ಇದ್ದಾರೆ ಏನು ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಾರೆ ಏನು ಬೊಮ್ಮಾಯಿನವರು ಮಾತಾಡ್ತಾ ಇದ್ದಾರೆ ಸೊ ಅವರೇ ಬುದ್ಧಿವಂತರು ಅಂತ ನಾನು ಒಪ್ಕೋತೀನಿ ಅವ್ರು ಬುದ್ಧಿವಂತರಲ್ಲ ಅಂತ ಹೇಳಲ್ಲ ನಾವು ನಮಗಿಂತನೂ ಬುದ್ಧಿವಂತರು ಇದ್ದಾರೆ ಬಟ್ ಆ 3 ಜನ ಈ ಕಾವೇರಿ ಎಚ್ಕೆಟನ್ನ ಹಿತವನ್ನ ಕಾಪಾಡತಕ್ಕಂತ ಕೆಲಸವನ್ನ ಯಾಕೆ ಮಾಡಲಿಲ್ಲ ಯಜಮಾನರು ಗೊತ್ತಿಲ್ಲ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ